ಕಡೂರಿನಲ್ಲಿ ಸ್ವಾಭಿಮಾನದ ಕಹಳೆ ಮೊಳಗಿಸಿದ ದತ್ತ ಕವಲ್ ಗುರುತಿನಿಂದ ಸ್ಪರ್ಧಿಸುವುದಾಗಿ ಘೋಷಣೆ ಕಾಂಗ್ರೆಸ್ ವಿರುದ್ಧ ಬಂಡಾಯ ಯಾರಿಗೆ ವಿಜಯ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಫಸ್ಟ್ ಇದೊಂದು ಬೈಟ್ ನೋಡ್ಬಿಡಿ ವಯಸ್ವಿ ದತ್ತ ಅವ್ರೀ ಎಸ್ ವೀಕ್ಷಕರೇ ಕಾಂಗ್ರೆಸ್ ಸೇರ್ಕೊಳ್ಳೋ ಸಂದರ್ಭದಲ್ಲಿ ಡ್ರೈವಿಂಗ್ ಸೀಟ್ ಆದ್ರೇನು ಕಂಡಕ್ಟರ್ ಸೀಟ್ ಆದ್ರೇನು ಓಲಿ ಏನು ಬೇಡ ನಂಗೆ ಪ್ಯಾಸೆಂಜರ್ ಸೀಟ್ ಕೊಡ್ಲಿ ಹೋಯ್ತೀನಿ ನಾನು ಹೆಂಗಾರು ಮಾಡಿ ಕಾಂಗ್ರೆಸ್ ಬಸ್ನ ವಿಧಾನಸೌಧಕ್ಕೆ ಹತ್ತಿಸ್ಬೇಕು ಕಳಿಸ್ಬೇಕು ಕಡೂರು ಕ್ಷೇತ್ರದಲ್ಲಿ ಇದೇ ವೈಎಸ್ವಿ ದತ್ತ ಕಾಂಗ್ರೆಸ್ಗೆ ಸೇರ್ಕೊಂಡಿರೋ ಸಂದರ್ಭದಲ್ಲಿ ಹೇಳಿದ್ದು ಪಕ್ಕದಲ್ಲಿ ಈಗ ಆನಂದ್ ಕೂತಿದ್ರು ಹೇಳಿದ್ರು ಆನಂದ ಅಣ್ಣಗಾರರು ಟಿಕೆಟ್ ಕೊಡಲಿ ದತ್ತಣ್ಣಗಾರರು ಟಿಕೆಟ್ ಕೊಡಲಿ ಯಾರಿಗಾರು ಟಿಕೆಟ್ ಕೊಡಲಿ ಕಾಂಗ್ರೆಸ್ ಬಸ್ನ ವಿಧಾನಸೌಧಕ್ಕೆ ಕಳಿಸ್ತೀವಿ ಅಂತ ಆಯಿತು ನೀವೇ ತಾನೇ ಹೇಳಿದ್ದು ಟಿಕೆಟ್ ಸಿಕ್ಕಿಲ್ಲ ಮುಂದಿನ ನಿರ್ಧಾರ ಬೆಂಬಲಿಗರ ಒಂದು ಸಭೆ ಕರೆದ್ರು ಸ್ವಾಭಿಮಾನಿ ಒಂದು ಸ್ವಾಭಿಮಾನಿ ಸಭೆಯನ್ನು ಕರೆದ್ಬಿಟ್ಟು ಇದಕ್ಕೆ ಟವಲ್ ಗುರುತಿಸ್ತಲ್ಲಿ ನಾನು ಟವಲ್ ಚಿಹ್ನೆಯಲ್ಲಿ ಸ್ಪರ್ಧಿಸ್ತೀನಿ ಈಗ ಆಗ್ಬಿಟ್ಟು ಒಂದು ಕಡೆ ಜೆ ಡಿ ಎಸ್ನ ಒಂದಷ್ಟು ಓಟ್ಗಳು ಒಂದಷ್ಟು ಕಡೆ ಕಾಂಗ್ರೆಸ್ನ ಓಟ್ಗಳು ಎಲ್ಲ ಡಿವೈಡ್ ಮಾಡಾಕ್ಬಿಟ್ಟು ಜೊತೆಗೆ ದತ್ತ ಅವರ ವೈಯಕ್ತಿಕ ವರ್ಚಸ್ನ ಒಂದಷ್ಟು ಓಟ್ಗಳು ಈ ಎಲ್ಲ ಗೊಂದಲಗಳಿಂದಾಗಿ ಕಡೂರಲ್ಲಿ ಇವ್ರದ್ದೆಲ್ಲ ಗೊಂದಲ ಸಂಕಷ್ಟ ಬಿ ಜೆ ಪಿಗೆ ಜಸ್ಟ್ ಖಂಡಿತ ಯಾಕೆಂತಂದ್ರೆ ದತ್ತ ಅವರು ಎಲ್ಲ ಅದೇ ಹೇಳದ್ ಮೊದಲು ಸನ್ಯಾಸಿಗಳು ನಾವೆಲ್ಲ ಪಕ್ಷಾಧಿಕಾರಕ್ಕೆ ಬಂದ್ರೆ ಸಾಕು ಅಂತ ಹೇಳ್ತಿರ್ತಾವೆ ಒಳಗೆ ಕೊಡ್ತೀವಿ ಅಂತ ಕೊಡ್ಲಿಲ್ಲ ಈಗ ಬಂದವರು ನಮ್ಗೆ ಅನ್ಯಾಯ ಆಯ್ತು ಸೇರ್ಬಾರ್ದಾಗಿತ್ತು ಅಂತ ಆದ್ರೆ ಜನ ಏನಾಯ್ತು ಇವ್ರು ಜೆಡಿಎಸ್ ಬಿಟ್ಟಿದ್ದು ಕಾಂಗ್ರೆಸ್ ಸೇರಿದ್ದು ಅಲ್ಲಿ ವಾಪಸ್ ಬಂದಿದ್ದು ಇವೆಲ್ಲವೂ ಇದೆಯಲ್ಲ ಇದನ್ ಪೂರಕವಾಗಿ ಏನಿದ್ದಂಗಿಲ್ಲ ನಿಜ ಅಲ್ವಾ ಪೂರಕವಾಗಿ ಪೂರಕವಾಗಿನಿದ್ದಂಗಿಲ್ಲ ಹಾಗಾಗಿ ಕಷ್ಟ ಇದೆ ಲೆಕ್ಕಾಚಾರ ಈಗೇನೋ ನಾವು ಸಿಟ್ಟು ಸಡಗು ತೀರ್ಸ್ಕೋತೀವಿ ಅಂತಂದ್ರೆ ವರ್ಸಸ್ ಆದಾಗ ಅದಾಗದು ಹೌದು ತಳಪ್ಪ ಯಾರ್ ಬೆಳ್ಳಿ ಪ್ರಕಾಶ್ ವಿರುದ್ಧ ಯಾರ್ ನಿಂತವ್ರು ಅವ್ರೆಲ್ಲ ಸೇರಿ ಅವ್ರು ಬೆನ್ನಿಗೆ ನಿಲ್ಲರು ಅದಾಗಲ್ಲ ಈಗ ಆಗಲ್ಲ ಈಗ ಆನಂದ್ ಒಂದು ಕಮ್ಯುನಿಟಿ ಓಟ್ ಅನ್ನ ಅವ್ರು ಪಡೆಯೋದ್ರ ಜೊತೆಗೆ ಕಾಂಗ್ರೆಸ್ ಓಟ್ ಪಡಿತಾರೆ ಹೌದು ದತ್ತ ಹೆಂಗ್ ಪಡಿತಾರೆ ಹೌದು ದತ್ತ ಹೌದು ಒಂದು ಸಾರಿ ಗೆದ್ದಂತಹ ಬೆಳ್ಳಿ ಪ್ರಕಾಶ್ ಅವರು ಈಗ ನಾನು ಬಂಗಾರದ ಕಡೂರು ಉದ್ಧಾರ ಮಾಡಿದ್ದೀನಿ ಅಂತ ಅವರು ಬಲ ಆಗೋರೆ ಹೌದು ಬೆಳ್ಳಿ ಪ್ರಕಾಶ್ ಇನ್ನು ಆ ನಾಲ್ಕೈದು ಚುನಾವಣೆನ ಗಟ್ಟಿಯಾಗಿ ಮಾಡಕ್ಕೆ ಏನೇನು ಬೇಕು ಹಂಗೆ ಸಕಲ ರೀತಿಯಲ್ಲೂ ಬಲವಾಗಿದ್ದಾರೆ ಕಾರ್ಯಕರ್ತರು ಎಲ್ಲಾ ಬಲದಲ್ಲೂ ಕೂಡ ಸ್ಟ್ರಾಂಗ್ ಆಗೋರು ಬೆಳ್ಳಿ ಪ್ರಕಾಶ್ ಹೌದು ಈಗ ಇವರು ಇಲ್ಲಿ ಟವಲ್ ಒಡ್ಡೋದು ಅದು ದುಡ್ಡು ಕೊಟ್ರು ಓಕೆ ಎಷ್ಟು ಮತ ಹೌದು ಸಾಧ್ಯ ಆಗತ್ತಾ ಕಷ್ಟ ಯಾಕಂದ್ರೆ ಬೆಳ್ಳಿ ಪ್ರಕಾಶ್ ಇಲ್ಲೇ ಇಂಟ್ರೋಲ್ ಹೇಳ್ತಾರೆ ಬದುಕಿರುವವರೆಗೂ ಶಾಸಕನಾಗಿ ಉಳಿತೀನಿ ಅಷ್ಟ್ ಕೆಲಸ ಮಾಡಿದಿನಿ ಮತದಾರನ ವಿಶ್ವಾಸಕ್ಕೆ ತಗೊಂಡಿದ್ದೀನಿ ಉಳಿದವರ್ದು ಅವ್ರು ಹಚ್ಕೋಬೇಕು ಅದು ಬೆಳ್ಳಿ ಪ್ರಕಾಶ್ ಹೇಳೋದು ಹೌದು ಕಡೂರನ್ ಜನ ಹೇಳ್ಬೇಕಲ್ಲ ಕಡೂರನ್ ಜನ ಹೇಳ್ಬೇಕು ಅಲ್ಲ ಈ ರೀತಿ ವ್ಯತ್ಯಾಸಗಳು ಮಾಡ್ಕೊಂಡ್ರೆ ಅವ್ರ ಮತ್ತೆ ನಿಜ ಆಗುತ್ತೆ ಇದಾರಲ್ಲ ಹ್ಮ್ ನೋಡ್ಬೇಕೀಗ ಇದಾಗಲ್ಲ ಹೌದು ಆಗಲ್ಲ ಟವಲ್ಲು ಸೀಟ್ ಆಗ್ತಾ ಹೀಗಾಗಿ ಸಾಕಷ್ಟು ಕಷ್ಟ ಇದೆ ದತ್ತ ಅವರ ನಡೆ ಮುಂದಿನ ನಡೆ ಎಸ್ ವೀಕ್ಷಕರ ಕಡೂರು ವಿಧಾನಸಭಾ ಕ್ಷೇತ್ರದ ಮತದಾರ ನೀವಾಗಿದ್ದಲ್ಲಿ ನಿಮ್ ಪ್ರಕಾರ ದತ್ತ ಅವರ ನಿರ್ಧಾರ ಎಷ್ಟರ ಮಟ್ಟಿಗೆ ಸರಿ ಅಂತ ತಿಳಿಸಿ ಹಾಗೆ ನಿಮ್ಮ ಕ್ಷೇತ್ರದ ಶಾಸಕರು ಯಾರು ಆಗಬೇಕು ಮುಂಬರುವ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರ್ಬೇಕು ಯಾರು ಸಿಎಂ ಆಗ್ಬೇಕು ಅನ್ನೋದನ್ನ ತಿಳಿಸಿ ಪ್ರತಿ ವಿಡಿಯೋ ಕೊನೆಯಲ್ಲಿ ನಮ್ದೊಂದು ಕಳಕಳಿಯ ಮನವಿ ಇರುತ್ತೆ ಹಾಕಿ ಅಯೋಗ್ಯರು ಗೋಟ್ ಹಾಕ್ಬೇಡಿ ಯೋಗ್ಯರನ್ನ ಆಯ್ಕೆ ಮಾಡಿ ಕಳಿಸಿ ಯಾಕೆಂದ್ರೆ ವಿಧಾನಸೌಧದಲ್ಲಿ ಯೋಗ್ಯರ್ ಇರಬೇಕು ಕೆಲಸ ಮಾಡೋರು ಇರಬೇಕು ಡ್ರಾಮಾ ಮಾಡೋರು ಡೌ ಮಾಡೋರು ಹ್ಮ್ ಕತೆ ಕಥೆಳರ್ ಆಗಲ್ಲ ಹೌದು ಕೆಲಸಗಾರರು ವಿಧಾನಸೌಧಕ್ಕೆ ಹೋದ್ರೆ ನಿಮ್ಮ ಕ್ಷೇತ್ರದ ಕೆಲಸ ಆಗುತ್ತೆ ಪಕ್ಷ ನೋಡ್ಬೇಡಿ ಧರ್ಮ ನೋಡ್ಬೇಡಿ ಜಾತಿ ನೋಡ್ಬೇಡಿ ಯೋಗ್ಯರನ್ನ ಆಯ್ಕೆ ಮಾಡಿ ಕಳಿಸಿ ಯೋಗ್ಯರು ಇರ್ಲಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ